ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹೇಮಾ. ಇವತ್ತು ಹರ್ಬಲ್ ಬಾತ್ ಪೌಡರ್ ಮಾಡ್ತಾ ಇದ್ದೀನಿ. ಹರ್ಬಲ್ಗೆ ಬಾತ್ ಪೌಡರ್ಗೆ ಬೇಕಾಗಿರೋ ಸಾಮಗ್ರಿಗಳು, ಇದು ಒಣ ಬಟಾಣಿ. ನಿಮ್ಗೆ ಅನಿಸ್ಬೋದು ಇದೇನು ಬಟಾಣಿನಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ಮತ್ತು ಇದು ಬಂದ್ಬಿಟ್ಟು ಹೆಸರುಕಾಳು, ಇದು ಬಾದಾಮಿ. ಇದು ಫಸ್ಟು ನಾವು ಅಂಗಡಿಯಿಂದ ತಂದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಅದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇರ್ಬೋದು ಇರುತ್ತೆ. ನೀಟಾಗಿ ಮಾಡಿಕೊಂಡು ನಾನು ತೋರಿಸ್ತೀನಿ ಈಗ ಹೇಗೆ ಮಾಡೋದು ಅಂತ. ಫಸ್ಟು ಒಂದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು. ಇದು ಬಟಾಣಿ, ಇದು ಹೆಸರುಕಾಳು, ಇದು 1 ಕಿಲೋ ತೊಗೊಂಡಿದ್ದೀನಿ ನಾನು. 1 ಕೆಜಿಗೆ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಇದಕ್ಕೆ, ಆವಾಗೇ ಇದು ಕರೆಕ್ಟಾಗಿ ಬರೋದು. ಈ ಮೆಜರ್ಮೆಂಟ್ ಮೇನ್ ನೀವು ನೋಡ್ಕೊಬೇಕು. 1 ಕಿಲೋಗೆ 250 ಗ್ರಾಮು, 250 ಗ್ರಾಮ್ಸ್, ಇದು 1/2 ಕಿಲೋ. ಇದು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಇದು ಬಾದಾಮಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಮಿಷಿನಲ್ಲಿ ಹಾಕ್ಸ್ಕೊಂಬರ್ಬೇಕು. ಇದು ಮಿಕ್ಸಿನಲ್ಲೆಲ್ಲ ಆಗಲ್ಲ, ಇದು ಬಟಾಣಿ ತುಂಬ ಗಟ್ಟಿ ಇರುತ್ತೆ. ಫ್ಲೋರ್ ಮಿಷಿನಲ್ಲಿ ಪೌಡ್ರ್ ಮಾಡಿಕೊಂಡು ಬರಬೇಕು. ಇದು ಭಾಳ ಎಫೆಕ್ಟಿವ್ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ ಎಲ್ಲರಿಗೂ. ಈಗ ನಾವು ಇದು ಪೌಡ್ರ್ ಮಾಡ್ಕೊಂಬರೋಣ, ಬನ್ನಿ ನೋಡಿ. ಇದು ಮಿಷಿನ್ಗೆ ಈ ಥರ ಹಾಕ್ಸ್ಕೊಂಬಂದಿದ್ದೀವಿ, ಇಲ್ಲಿ ನೋಡ್ಕೊಳ್ಳಿ. ಇದು ಹಾಕೊಂಬಂದು ನಾನು ಜಲ್ಲಡೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ಥರ ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ ನಾನು. ಈಗ ನೋಡಿ, ಫಸ್ಟು ಸುಮ್ಮನೆ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಈ ಥರ ಹಾಕ್ಕೊಂಡು ನೀರು ಸ್ವಲ್ಪ, ನೀವು ನೋಡ್ಕೊಳ್ಳಿ ಫೇಸ್ಗೆ, ಆಮೇಲೆ ಸ್ನಾನ ಮಾಡೋಗ ಬಾಡಿಗೆಲ್ಲ ಯಾವ ಥರ ಅಂತ. ಈ ಥರ ಮಾಡಿಟ್ಕೊಳ್ಳಿ. ಸೋಪ್ ಯೂಸ್ ಮಾಡೋ ಬದಲು ಇದು ನೀವು ಮಾಡ್ಕೊಬೋದು, ನ್ಯಾಚುರಲಾಗಿರುತ್ತೆ, ಯಾವ ಕೆಮಿಕಲ್ಲೂ ಇಲ್ಲ ನೋಡಿ. ಈ ಥರ ಈ ಥರ ಸ್ವಲ್ಪ ತೋರಿಸ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇದು ಮಾಡ್ಕೊಳ್ಳಿ. ಈ ಥರ ಕೈಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನಾನು ತೋರಿಸ್ತೀನಿ ಯಾವ ಥರ ಹಚ್ಕೊಬೇಕು ಅಂತ ನೋಡಿ. ನಾನು ಕೈಗೆ ತೋರಿಸ್ತೀನಿ, ನೀವು ನಮ್ಮ ಬಾಡಿಗಾಗಲಿ ಮುಖಕ್ಕೆಲ್ಲ ಈ ಥರ ಹಚ್ಕೊಂಡ್ರೆ ಸಾಕು. ಹಿಂಗೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಈ ಥರ ನೋಡಿ, ಯಾವ ಸ್ಕ್ರಬ್ಬು ಬೇಡ, ಯಾವುದು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದೇನು ನಾವೇನು ಬೇರೆ ಏನು ಕೆಮಿಕಲ್ಸ್ ಆಗಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಬಟಾಣಿ. ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಗ್ರೀನ್ ಅಂದ್ರೇ ಕೆಲವ್ರಿಗೆ, ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಅಂದ್ಕೊತಾರೆ, ಅಯ್ಯೋ ನಾನು ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಬಟ್ ಅವ್ರಿಗೆ ಹೇಳಿಲ್ಲ ನಾನು. ಇದು ಸೀಕ್ರೆಟ್ ರೆಸಿಪಿ ಆಗಿತ್ತು. ನನ್ನ ಲೈಫಲ್ಲಿ ಎಲ್ಲ ನಾನು ಶೇರ್ ಮಾಡ್ತೀನಿ ರೆಸಿಪಿ, ಬಟ್ ಇದೊಂದೇ ಯಾರಿಗೂ ಮಾಡಿದ್ದಿಲ್ಲ. ಇವತ್ತು ಎಲ್ಲರೂ ತುಂಬ ಜನ ಖುಷಿ ಪಡ್ತಾರೆ ನೋಡಿ. ಈ ಥರ ಈ ಥರ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಹಚ್ಕೊಂಡು ಯೂಸ್ ಮಾಡಿ, ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಎಲ್ಲರಿಗೂ ಸೆಟ್ ಆಗುತ್ತೆ, ಎಲ್ಲ ಸ್ಕಿನ್ಗೂ ಸೆಟ್ ಆಗುತ್ತೆ. 90% ಅವ್ರಿಗೆ ತುಂಬ ಸೆಟ್ ಆಗುತ್ತೆ. 10% ಅವ್ರಿಗೆ ಕೆಲವರು ತುಂಬ ಡ್ರೈ ಇರೋರಿಗೆ ಡ್ರೈ ಆಗಿದೆ ಅಂತ ಹೇಳಿದ್ದಾರೆ, ತುಂಬ ಜನ ಯಾರು ಹೇಳಿಲ್ಲ. ಆ ಥರ ಇರುತ್ತೆ, ನೋಡ್ಕೊಳ್ಳಿ ನಿಮ್ಗೆ ಹೆಂಗೆ ಸೆಟ್ ಆಗುತ್ತೆ ನೋಡ್ಕೊಂಡು ಮಾಡ್ತಾ ಇರ್ರಿ. ಮತ್ತೆ ನಾನು ಒಂದು ಹ್ಯಾಂಡ್ ವಾಶ್ ಯಾವ ಥರ ಮಾಡ್ಕೊಂಡ್ಬಂದು ತೋರಿಸ್ತೀನಿ ಇದರಲ್ಲಿ. ಈಗ ಹ್ಯಾಂಡ್ ವಾಶ್ಗೆ ನೀವು ವಾಶ್ ಬೇಸನೋ ಎಲ್ಲ ಈ ಥರ ಇಟ್ಕೊಂಬಿಡಿ. ಒಂದು ಕಪ್ಪಲ್ಲಿ ಸ್ಪೂನ್ ಹಾಕಿ ಇಟ್ಬಿಡಿ. ಈ ಥರ ಹಾಕ್ಬಿಟ್ಟು ಸ್ವಲ್ಪ ತೊಗೊಳ್ಳಿ, ಯಾರನ್ನ ಇದು ಇದು ಮಾಡ್ಕೊಳ್ಳಿ. ಯಾವಾಗ ನೋಡೋ ನಾವು ಬೇರೆ ಏನೇನೋ ಕೆಮಿಕಲ್ದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಹ್ಯಾಂಡ್ ವಾಶ್ದೆಲ್ಲ, ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ. ಇಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಈ ಥರ ಈ ಥರ ನಾವು ವಾಶ್ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಥರ ಪೌಡ್ರ ಜಾಸ್ತಿ ಏನು ಬೇಕಾಗಲ್ಲ. ಈ ಥರ ಅಂದ್ಕೊಂಡು ಒಂದ್ಸತಿ ವಾಶ್ ಮಾಡ್ಕೊಂಬಿಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಯಾವುದು ಸೈಡ್ ಎಫೆಕ್ಟೂ ಇರಲ್ಲ, ಯಾವುದೂ ಇರಲ್ಲ. ಈ ಥರ ವಾಶ್ ಮಾಡ್ಕೊಳ್ಳಿ.
ಏನೋ ನಾವೇ ಒಂದು ಪ್ರಿಪೇರ್ ಮಾಡಿದ್ದೀವಿ, ನಮ್ಮಿಂದ ನಾವು ಇದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ಇದಕ್ಕೆ ಅಷ್ಟು ನಮಗೊಂಥರ ಅಷ್ಟು ಖುಷಿ ಕೊಡುತ್ತೆ. ಎಲ್ಲರೂ ಈ ಥರ ಒಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಇದು ಶೇರ್ ಮಾಡ್ಕೊಳಲ್ಲ ಅಂತ ನಾನು ಇದು ತೋರಿಸ್ತಾ ಇರೋದು. ಎಲ್ಲರೂ ಯೂಸ್ ಮಾಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.